ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಮುದ್ದೇಬಿಹಾಳ ತಾಲೂಕಿನ ಗಂಗೂರ ಗ್ರಾಮದ ದಲಿತ ಸಮಾಜದವರು ನಡೆಸುತ್ತಿದ್ದ ಧರಣಿ ಸತ್ಯಾಗ್ರಹ ಮಂಗಳವಾರ ಅಧಿಕಾರಿಗಳ ಭರವಸೆಯ ಮೇರೆಗೆ ಅಂತ್ಯಗೊಂಡಿದೆ. ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರಿಗೆ ಗಂಗೂರ ಗ್ರಾಮದ ದಲಿತ ಜನಾಂಗದವರು ನಡೆಸುತ್ತಿದ್ದ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಡಿವೈಎಸ್ಪಿ ಅರುಣ್ ಕುಮಾರ್ ಕೋಳೂರ್, ತಹಸೀಲ್ದಾರ್ ಬಿಎಸ್ ಕಡಕಭಾವಿ, ಸಿಪಿಐ ಆನಂದ್ ವಾಗ್ಮೋಡೆ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಲಮಾಣಿ, ಪಿಎಸ್ಐ ರೇಣುಕಾ ಜಕನೂರ್ ಭೇಟಿ ಮಾಡಿದರು. ಈ ವೇಳೆ ತಹಸೀಲ್ದಾರ್ ಬಿಎಸ್ ಕಡಕಭಾವಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ದಲಿತ ಬಾಂಧವರಿಗೆ ಸ್ಮಶಾನ ಭೂಮಿ ಕೊಡಲು ಸದ್ಯಕ್ಕೆ ಅವರು ಬೇಡಿಕೆ ಇಟ್ಟಿರುವ ಜಾಗೆಯನ್ನ ಕೊಡುವುದಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ. ಅದು ಸಾಧ್ಯವಿಲ್ಲದ ಪಕ್ಷದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ಕಾನೂನು ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದು ಹೇಳಿದರು. ಹೋರಾಟದ ನೇತೃತ್ವ ವಹಿಸಿದ್ದ ಮುಖಂಡ ಡಿಬಿ ಮುದೂರ್ ಮಾತನಾಡಿ, ದಲಿತ ಜನರಿಗೆ ಸ್ಮಶಾನ ಭೂಮಿ ಕೊಡಲು ಪ್ರಸ್ತಾವನೆ ಕಳುಹಿಸುವ ಕುರಿತು ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಅದರಂತೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳ ಭರವಸೆಯ ಮೇರೆಗೆ ಹೋರಾಟ ಅಂತ್ಯಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಸತ್ಯಾಗ್ರಹ ನಡೆದಿತ್ತು. ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ಮತ್ತು ಮಾನ್ಯ ಸಾಹೇಬರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ಡಿಎಸ್ಪಿ ಸಾಹೇಬ್ ನಮ್ಮನ್ನು ಕರೆದು ಕೇಸಿ ಈ ಜಮೀನನ್ನು ಸ್ಮಶಾನ ಭೂಮಿ ಅಂತ ಘೋಷಣೆ ಮಾಡಲಿಕ್ಕೆ ಸರ್ಕಾರ ಪ್ರಸ್ತಾವನೆ ಕಳಿಸ್ತೇವೆ. ಒಂದೇ ಪ್ರಸ್ತಾವನೆ ಆಗದೇ ಇದ್ದರೆ ಸರ್ಕಾರ ಭೂ ಸ್ವಾಧೀನ ಪಡಿಸ್ಕೊಂತೇವೆ ಅಂತೇಳಿ ಹೇಳಿದ ಪ್ರಕಾರ ಇವತ್ತು ಧರಣಿ ಸತ್ಯಾಗ್ರಹ ಮುಕ್ತಾಯಕ್ಕೆ ಮಾನ್ಯ ದಂಡಾಧಿಕಾರಿಗಳು ಮುಂದೆ ಮಾತಾಡಿ. ಈ ಸಂದರ್ಭದಲ್ಲಿ ಹೋರಾಟಗಾರರಿಗೆ ಎಳನೀರು, ಕಬ್ಬಿನ ಜ್ಯೂಸ್ ನೀಡಿ ಹೋರಾಟಕ್ಕೆ ಅಂತ್ಯ ಹಾಡಲಾಯಿತು. ಮುಖಂಡರಾದ ಹರೀಶ್ ನಾಟಿಕಾರ್, ತಿಪ್ಪಣ್ಣ ಮಾದರ್, ಮಂಗಳಪ್ಪ ಮುದೂರ್ ಸೇರಿದಂತೆ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.